ನಾನೀಗ ಹೇಳಿದ್ನಲ್ಲ, ಈಗ ನಮಗೆ ನೀವೇನು ಹೇಳ್ತಾ ಇದ್ದೀರಿ, 4 ವರ್ಷ ನೀವ್ಯಾಕೆ ಸುಮ್ಮನಿದ್ರಿ ಅನ್ನೋದು ಪ್ರಶ್ನೆ ಮಾಡ್ತಾ ಇದ್ದೀರಿ. ನಿಮ್ಮ ಪ್ರಶ್ನೆ 8,000 ಕೋಟಿ ತಿಂದವನು ಹೊರಗೆ ಬರಬೇಕು ಅನ್ನೋದು ನಿಮ್ಮ ಆಗ್ರಹ ಆದರೆ, ಆಗ ತಡವಾಗಿ ಆದರೂ ಕೂಡ ನ್ಯಾಯ ಸಿಗುತ್ತೆ. ತಡವಾಗಿ ಆದರೂ ಕೂಡ ಅಲ್ಲ, ಸಿದ್ದರಾಮಯ್ಯ ಸರ್ಕಾರ ಮುಗಿದು ಆಲ್ರೆಡಿ 5 ವರ್ಷ ಕಂಪ್ಲೀಟ್ ಆಯಿತು. ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, ಅದಾದಮೇಲೆ ಬಿಜೆಪಿ ಸರ್ಕಾರ ಬಂತು. 4 ವರ್ಷ ನೀವೇ ಮಾಡಿದ್ರಿ, ಅಲ್ಲ ನಿಮಗೇನಂದ್ರೆ ನಾವು ಕಾಂಪ್ರಮೈಸ್ ಪೊಲಿಟಿಕ್ಸ್ನ ಪ್ರಶ್ನೆ ಇಲ್ಲ, ಕಾಂಪ್ರಮೈಸ್ ಪೊಲಿಟಿಕ್ಸ್ನ ಪ್ರಶ್ನೆ ಇಲ್ಲ. ಯಾಕೆ ಹೊರಗಡೆ ತೆಗೀಲಿಲ್ಲ ಅನ್ನೋದು ನನಗೂ ಕೂಡ ಗೊತ್ತಿಲ್ಲದೆ ಇರುವಂಥ ಸಂಗತಿ. ತಡವಾಗಿ ಆದರೂ ಕೂಡ ಇವತ್ತು ಕಡೆ ದಿನವಾದರೂ, ಅಧಿವೇಶನದ ಹಿಂದಿನ ಕಡೆ ದಿನವಾದರೂ ಕೂಡ ಮುಖ್ಯಮಂತ್ರಿಗಳು ಪ್ರಸ್ತಾಪ ಮಾಡಿರತಕ್ಕಂಥದ್ದು ಸ್ವಾಗತಾರ್ಹ, ಪ್ರಸ್ತಾಪ ಮಾಡಿರೋದು ಸ್ವಾಗತಾರ್ಹ. ಈಗ ಕ್ರಮ ಆಗಬೇಕು. 8,000 ಕೋಟಿ ತಿಂದವರು ಯಾರು, ಎಲ್ಲಿ ಹೋಯ್ತು ಹಣ ಅನ್ನೋದು ಪತ್ತೆ ಆಗ. ಫ್ರೀಡಮ್ ಆಪಲ್ ಕಲ್ತು ಕ್ಯಾಂಡಲ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕ್ಯಾಂಡಲ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಅದು ಕರ್ನಾಟಕದ ಖಜಾನೆಗೆ ಜಮಾ ಆಗಬೇಕು. ಈಗ ಈ ಎಲ್ಲ ನಡೆದಿರತಕ್ಕಂಥದ್ದು ಸಿದ್ದರಾಮಯ್ಯನವರ ಆಡಳಿತದ ಅವಧಿಯಲ್ಲೇ ಅನ್ನೋದು ಅದು ಅವರು ಆಲೋಚಿಸಬೇಕಾದಂಥ ವಿಷಯ. ನೈತಿಕ ಹೊಣೆ ಅನ್ನೋದಿದ್ದರೆ, ನಾನು ಅವರು ತಪ್ಪು ಮಾಡಿದಾರೋ ಇಲ್ವೋ ಅನ್ನೋದು ಮುಂದೆ ಗೊತ್ತಾಗಬೇಕು. ನೈತಿಕ ಹೊಣೆ ಅನ್ನೋದಿದ್ದರೆ ಯಾರು ಹೊರಬೇಕು, ಯಾರ ಕಾಲದಲ್ಲಿ ಅಪರಾಧ ನಡೀತೋ ಅವರೇ ಹೊತ್ಕೋಬೇಕಾಗುತ್ತೆ. ನೀವು ಮಾಡದೆ ಕ್ರಮ ಕೈಗೊಳ್ಳದೆ ನೀವು ಹೊತ್ಕೋಬೇಕು. ನೈತಿಕ ಹೊಣೆನ ಈಗ ನಮಗೆ ಗೊತ್ತಿಲ್ಲ, ನೀವು ಮುಖ್ಯಮಂತ್ರಿಗಳ ಹತ್ರ ಕೇಳಬೇಕಾಗತ್ತೆ. ಆದರೆ ನಾನು ಪಕ್ಷದ ಒಬ್ಬ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಹೇಳೋದು, ಮಾನ್ಯ ಸಿದ್ದರಾಮಯ್ಯನವರೇ, ನೈತಿಕ ಹೊಣೆನ ಯಾರು ಹೊರಬೇಕು? ಈಗ ಕೆಂಪಣ್ಣ ಆಯೋಗ ನೀವೇ ನೇಮಕ ಮಾಡಿದ ಆಯೋಗ, ನೀವು ಅದನ್ನು ಅದ್ರ ಮೇಲೆ ಇನ್ನೊಬ್ಬರ ಮೇಲೆ ಬೆಟ್ ಮಾಡಿ ತೋರ್ಸೋಕ್ಕಾಗಲ್ಲ, ನೀವೇ ನೇಮಕ ಮಾಡಿದ ಆಯೋಗ. ಅವರು ಬಹುಶಃ ಹೆಸರು ಹೇಳೋದಕ್ಕೆ ಎಲ್ಲೋ ಸಂಕೋಚ ಪಟ್ಟಿರಬೇಕು. ಆದರೆ ಒಂದು ಅಕ್ರಮ ಆಗಿರೋದನ್ನು ಬಯಲಿಗೆಳೆದಿದ್ದಾರೆ, ಮತ್ತು ನಷ್ಟ ಆಗಿರೋದನ್ನು ಗಮನಕ್ಕೆ ತಂದಿದ್ದಾರೆ. ಹಾಗೆ ನೈತಿಕ ಹೊಣೆ ಯಾರು ಹೊರಬೇಕು, ಯಾರು ಹೊರಬೇಕು ಹೇಳಿ. ಸರಿಗ ಇನ್ನೊಂದು ಕೊನೆಯ ಪ್ರಶ್ನೆ. ಫ್ರೀಡಮ್ ಆಪಲ್ ಕಲ್ತು ಕ್ಯಾಂಡಲ್ ತಯಾರಿ ಮಾಡ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಕ್ಯಾಂಡಲ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.